ಅಲಂಕರಿಸಿರುವ ಮಾನ್ಯ ನ್ಯಾಯಾಧೀಶರಲ್ಲಿ ಅಪ್ಪಣೆ ಕೊಡುತ್ತಾ ಮತ್ತು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಚೌಡಮ್ಮ ಹಾಲೇಶಪ್ಪನವರೇ ಮತ್ತು ನನ್ನ ವಕೀಲ ಮಿತ್ರರೇ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರೇ ಮತ್ತು ನನ್ನ ಹಿರಿಯ ವಕೀಲರೇ ಹಾಗೂ ಸಮಸ್ತ ನಾಗರಿಕ ಬಂಧುಗಳೇ ನನಗೆ ಆಯ್ಕೆ ಮಾಡಿರುವ ವಿಷಯ ಅಂದ್ರೆ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಈ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾಕೆ ಈ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಬರೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನ ಬಗ್ಗೆ ತಿಳ್ಕೊಬೇಕಾದ ಸುಮಾರು ವರ್ಷಗಳಿಂದ ಇರಬಹುದು ಯುಗಗಳಿಂದ ಇರಬಹುದು ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಬಂದಿರೋದ್ರಿಂದ ಅದನ್ನ ನಿಲ್ಲಿಸೋದಕ್ಕೆ ಸಾಕಷ್ಟು ರಾಜರಾಜರ ಕಾಲದಿಂದಲೂ ಕೂಡ ನಡ್ಕೊಂತ ಬಂದಿದೆ ಆದರೂ ಆಗದೇ ಇರೋದ್ರಿಂದ ಕೊನೆಗೆ ಇದೊಂದು ಕಾನೂನಾಗಿ ರೂಪಿಸಿ ಈಗ ಸಮಾಜದಲ್ಲಿ ಚಾಲ್ತಿ ಇದೆ ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಅನ್ನೋದನ್ನ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಕುಂತ್ಕೋತಾರೆ ನಾನು ನಾವುಗಳು ತಿಳಿದುಕೊಂಡಾಗಿ ಸಾಕಷ್ಟು ಜನರಲ್ಲಿ ಗೊತ್ತಿರುವ ವಿಚಾರ ಅದು ರಕ್ತ ಬೀಜಾಸುರನ ದುರ್ಗುಣಗಳನ್ನು ಅತ್ತಿಕ್ಕಲು ಕಾಳಿಕಾಲದಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದಳು ಎನ್ನೋದ್ರ ಬಗ್ಗೆ ನಾವು ಕೇಳಿದೆ ಹಾಗೆ ನಮ್ಮ ಪುರುಷ ಸಮಾಜದಲ್ಲಿ ಪುರುಷರಲ್ಲಿರುವ ದುರ್ಗುಣಗಳನ್ನು ಅತ್ತಿಕ್ಕಲು ಈ ಕಾನೂನನ್ನು ಚಾಲನೆ ಮಾಡಲಾಗಿದೆ ಈಗ ಕಾನೂನನ್ನು ಚಾಲನೆ ಮಾಡಿದ ಉದ್ದೇಶ ಒಂದೇ ಅಲ್ಲ ಸದರಿ ಕಾನೂನಿನ ಬಗ್ಗೆ ಅರಿವಿದ್ದಲ್ಲಿ ಯಾವೊಬ್ಬ ನಾಗರಿಕನು ತಪ್ಪುಗಳನ್ನು ಎಸಗಲು ಕಡಿಮೆ ಮಾಡಬಹುದು ಈಗ ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪುಗಳನ್ನು ಎಸಗಿ ನನಗೆ ಕಾನೂನು ಗೊತ್ತಿರಲಿಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿ ನ್ಯಾಯಾಲಯದ ಬಂದು ಹೋಗಿ ನಿಂತುಕೊಂಡ್ರೆ ನ್ಯಾಯಾಲಯ ಅದಕ್ಕೆ ಕ್ಷಮೆ ನೀಡೋದಿಲ್ಲ ಅದಕ್ಕೆ ಸಂದರ್ಭ ತಕ್ಕಂತೆ ಶಿಕ್ಷೆ ನೀಡಲೇಬೇಕಾಗುತ್ತೆ ಕಾರಣ ಈ ನಾಗರಿಕರು ಕಾನೂನನ್ನು ತಿಳಿದುಕೊಂಡು ಅಂತ ಶಿಕ್ಷೆಗಳನ್ನು ತಪ್ಪಿಸಿಕೊಂಡು ಸಮಸ್ತ ತಮ್ಮಲ್ಲಿರುವ ನಡತೆಗಳನ್ನು ಇಂದಿನ ಕಾನೂನಿನ ರೀತಿಯಲ್ಲಿ ನಡೆದುಕೊಂಡು ಹೋದರೆ ಅವರ ಜೀವನದಲ್ಲಿ ಈ ಕಾನೂನಿನ ಸಮಸ್ಯೆ ಬರಲಾರದು ಇನ್ನು ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ವಿಶೇಷವಾಗಿ ಇದು ಪುರುಷರ ವಿರುದ್ಧವಾಗಿದೆ ಇರ್ತಕ್ಕಂಥ ಕಾಯ್ದೆ ಇದು ಯಾಕೆಂದ್ರೆ ಒಬ್ಬ ಮಹಿಳೆ ಕೆಲಸ ಮಾಡುವ ಜಾಗದಲ್ಲಾದರೂ ಕುಟುಂಬದಲ್ಲಾದರೂ ಅಥವಾ ಯಾವ ಜಾಗದಲ್ಲಾದರೂ ಅಂದರೆ ರಾಜಾರೋಷವಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆಯನ್ನು ಚಾಲನೆ ಮಾಡಿದ್ದಾರೆ ಅಂದರೆ ಮಹಿಳಾ ತಡೆ ಕಾಯ್ದೆಗಳು ಅಂದರೆ ಕುಟುಂಬ ದೌರ್ಜನ್ಯ ಆಗಿರ್ಬೋದು ಅಥವಾ ಅವರು ಈಗ ಎಲ್ಲಾದರೂ ಪ್ರಯಾಣ ಮಾಡ್ತಕ್ಕರಾಗಿರ್ಬೋದು ಅಥವಾ ಅವರು ಸೇವೆಯಲ್ಲಿ ಕೆಲಸ ಮಾಡ್ತಕ್ಕರಾಗಿರ್ಬೋದು ಯಾವ ಸಂದರ್ಭದಲ್ಲಿ ಎಲ್ಲಿ ಕೂಡ ಅವರಿಗೆ ದೌರ್ಜನ್ಯಗಳು ನಡೀತಾವೋ ಅದನ್ನು ತಡೆಗಟ್ಟುವುದೇ ಕಾನೂನಿನ ಉದ್ದೇಶ ಮಹಿಳಾ ದೌರ್ಜನ್ಯ ಎಸಗಿದಂಥ ವ್ಯಕ್ತಿಗಳ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಅತಿ ಹೆಚ್ಚಿನ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡುವುದಿಲ್ಲ ಯಾಕಂದರೆ ಆ ಕಾನೂನಡಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆದಷ್ಟು ತೀಕ್ಷ್ಣವಾಗಿ ನೋಡದೆ ಸ್ಪಷ್ಟವಾದ ವಿಚಾರಗಳನ್ನು ಗಮನಕ್ಕೆ ಬಂದಲ್ಲಿ ಅಂಥ ವ್ಯಕ್ತಿಗೆ ಶಿಕ್ಷೆ ಒಳಪಡಿಸಬಹುದು ಹಾಗಾಗಿ ಯಾವತ್ತೂ ಮಹಿಳೆಯರ ಮೇಲೆ
ದೌರ್ಜನ್ಯ ಎಸಗದೆ ತಾವು ತಮ್ಮಲ್ಲಿರುವ ಪುರುಷ ಗುಣಗಳನ್ನು ಹತ್ತಿಕ್ಕಿ ಬದುಕುವುದು ಸೂಕ್ತ ಅಂತ. ಮತ್ತು ಈಗ ಯಾವುದೇ ಮಹಿಳೆ ಯಾವ ಸಂದರ್ಭದಲ್ಲಾದರೂ ಅತ್ಯಾಚಾರ ಆಗಿರ್ಬೋದು, ಗರ್ಭಪಾತ ಆಗಿರ್ಬೋದು, ಅಥವಾ ಕೌಟುಂಬಿಕ ವಿಚಾರಗಳಾಗಿರ್ಬೋದು, ಇನ್ನು ಒಂದು ಕಚೇರಿಯಲ್ಲಿ ನಡೀತಕ್ಕಂಥ ದೌರ್ಜನ್ಯ ಆಗಿರ್ಬೋದು, ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು, ಇನ್ನು ಇದು ಯಾವುದೇ ಥರದ ಕಂಪನಿಗಳ ಕೆಲಸಗಳಲ್ಲಾಗಿರ್ಬೋದು, ಎಲ್ಲಿ ಕೂಡ ಅವರಿಗೆ ಅವರ ನಡತೆಗೆ ಅವರಿಗೆ ನಡ್ಕೊಳ್ಳೋ ರೀತಿಯಲ್ಲಿ ಅವರು ಜೀವನ ಮಾಡೋದಕ್ಕೆ ಕಷ್ಟ ಅನ್ನಿಸ್ತದೋ ಆವಾಗ ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ನೇರವಾಗಿ ನೀವು ಫಿರ್ಯಾದನ್ನು ಸಲ್ಲಿಸ್ಬೋದು. ಒಂದು ವೇಳೆ ಆ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ಅದಕ್ಕಾಗಿನೇ ಸಿಡಿಪೋ ಡಿಪಾರ್ಟ್ಮೆಂಟ್ ಅನ್ನೋದು ಇದೆ ಎಸ್ಪೆಷಲಿ. ಅಲ್ಲಿ ಮಹಿಳೆಯರು ನಮ್ಮ ಅವರ ಬಗ್ಗೆ ಸಮಸ್ಯೆ ಇದ್ರೆ ಅದನ್ನು ನೇರವಾಗಿ ಅಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರೆ ಅವರೇ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ನಂತರ ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಸಹಾಯವಾಣಿಗಳು ಹಲವಾರು ಕಡೆಗಿದ್ದಾವೆ, ಮಹಿಳಾ ಪೊಲೀಸ್ ಠಾಣೆಗಳು ಇದ್ದಾವೆ, ಅಲ್ಲಿ ನೇರವಾಗಿ ಮಹಿಳೆಯರು ತಮ್ಮ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಾಯ್ಮಾತಿನಲ್ಲಿರ್ಬೋದು ಅಥವಾ ಬರವಣೆಯಲ್ಲಿರ್ಬೋದು ಅವರು ಸಲ್ಲಿಸಿದರೆ ಅವರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಪರಿಶೀಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತಾರೆ. ಮತ್ತು ಮಹಿಳೆಯರಿಗೆ ಬದುಕಲು ಕಷ್ಟ ಆದರೆ ಹಲವಾರು ಸಹಾಯವಾಣಿಗಳಿದ್ದಾವೆ, ಆ ಸಹಾಯವಾಣಿ ಮತ್ತು ಸಹಾಯ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅವರು ಇವತ್ತಿನ ಸರ್ಕಾರದಲ್ಲಿ ಏನು ಅನುಕೂಲಗಳಿದ್ದಾವೋ ಎಲ್ಲ ಅನುಕೂಲಗಳನ್ನು ಬದುಕುವುದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಹಾಗೆ ಮಹಿಳೆಯರಿಗೆ ನೇರವಾಗಿ ನಾವು ಒಂದು ನೇರ ದೃಷ್ಟಿಯಿಂದ ಅವ್ರನ್ನ ತೀಕ್ಷ್ಣವಾಗಿ ನೋಡಿದ್ರು ಕೂಡ ಅದು ಕೂಡ ಒಂದು ಆರೋಪನೇ ಆಗುತ್ತೆ. ಅಲ್ಲದೆ ಅವರ ಎಲ್ಲಾದರೂ ಪ್ರಯಾಣ ಮಾಡ್ತಿರ್ತೀರಿ, ಪ್ರಯಾಣ ಮಾಡಬೇಕಾದ ಸಂದರ್ಭದಲ್ಲಿ ಅವರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಕಿರಿಕಿರಿಯಾಗಿ ನಡ್ಕೊಳ್ಳೋದು ಕೂಡ ಅದು ದೌರ್ಜನ್ಯ ಆಗುತ್ತೆ. ಮತ್ತು ಕಚೇರಿಗಳಲ್ಲಿ ಈಗ ಮೇಲಾಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಆ ರೀತಿ ನಡ್ಕೊಂಡಂಥ ಘಟನೆಗಳು ನಡೆದಿದ್ದಾರೆ. ಅಂಥ ಘಟನೆಗಳಿದ್ರು ಕೂಡ ನೇರವಾಗಿ ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ತಮ್ಮ ಅಹವಾಲನ್ನು ಹೇಳಿದರೆ ಸೂಕ್ತ ಪರಿಹಾರವನ್ನು ಕೊಡುತ್ತೆ. ಮಹಿಳಾ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಸಣ್ಣ ಅಪರಾಧಗಳನ್ನು ಹಿಡ್ಕೊಂಡಿದ್ದು ದೊಡ್ಡ ಅಪರಾಧಗಳಿಗೆ ಕೂಡ ಶಿಕ್ಷೆ ಇದೆ. ಅಲ್ಲಿ ಶಿಕ್ಷೆಯಲ್ಲೇ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾನು ಪುರುಷ ಸಮಾಜದಲ್ಲಿ ಕೇಳೋದೇನೆಂದರೆ ಆದಷ್ಟು ತಾವುಗಳು ಮಹಿಳೆಯರ ಜೊತೆಗೆ ಸುಸಂಬದ್ಧರಾಗಿ ನಡೆದುಕೊಂಡು ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಕೊಡದ ರೀತಿಯಲ್ಲಿ ಮತ್ತು ಒಬ್ಬ ಕುಟುಂಬದಲ್ಲಿರ್ಬೋದು ತಾವು ಬೇರೆ ಕಡೆ ಎಲ್ಲೇ ಜಾಗದಲ್ಲಿರ್ಬೋದು ಮಹಿಳೆಯರಿದ್ದಾರೆ ಅವರಿಗೆ ಗೌರವವನ್ನು ಕೊಟ್ಟು ನಡೆದುಕೊಂಡು ಕಾನೂನನ್ನು ಪಾಲನ ಮಾಡಿ ಅದರಲ್ಲಿ ಸಿಗತಕ್ಕಂಥದ್ದು ಶಿಕ್ಷೆಗಳಿಂದ ದೂರ ಇದ್ದು ನಾಗರಿಕರಾಗಿ ಬದುಕಿ ಎಂದು ಹೇಳಿ ನನ್ನ ಎರಡು ಮಾತನ್ನು ಬಯಸ್ತೇನೆ. ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದಂತ ಹಿರಿಯ ವಕೀಲರಾದಂತಹ ಓಂಕಾರೇಶ್ವರ ವಕೀಲರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಎಚ್ ಪಿ ಮಲ್ಲಿಕಾರ್ಜುನ್ ವಕೀಲರಿವರು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಮಂಡಿಸಬೇಕು ಅಂತ ನಾನು ಅವರಲ್ಲಿ ವೇದಿಕೆ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಮ್ಮ ಹಾಲೇಶಪ್ಪನವರೇ ಹಾಗೂ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂತ ನ್ಯಾಯಾಧೀಶರಾದ ಮಹೇಂದ್ರ ಸಾಹೇಬ್ರವರೇ ಹಾಗೂ ವಕೀಲ ಸಂಘದ ಅಧ್ಯಕ್ಷರಾದ ಬಸರಾಜಪ್ಪನವರೇ ಹಾಗೂ ಹಿರಿಯ ವಕೀಲರಾದ ಪಿ ಸ್ವಾಮಿ ವಕೀಲರೇ ಹಾಗೂ ಇನ್ನಿತರೆ ವಕೀಲರುಗಳೇ ಹಾಗೂ ಸತ್ಯಗ್ರಾಮದ ಸರ್ವ ಗ್ರಾಮಸ್ಥರೇ ಈ ದಿನ ನಾನು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಲು ಇಚ್ಛಿಸ್ತೇನೆ. ಜನನ ಮತ್ತು ಮರಣ ನೋಂದಣಾ ಕಾಯ್ದೆಯು 1969 ಜಾರಿಗೆ ಬರುತ್ತದೆ. ಈ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಯು ಬಹಳ ಅತ್ಯವಶ್ಯಕವಾದ ಕಾಯ್ದೆಯಾಗಿರ್ತದೆ.
ಯಾಕಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಜನನ ಪ್ರಮಾಣ ಪತ್ರ ಎಷ್ಟು ಅವಶ್ಯಕತೆ ಆಗಿರುತ್ತದೋ ಮರಣವಾದಾಗ ಮರಣ ಸಮರ್ಥನ ಪತ್ರವು ಅಷ್ಟೇ ಅವಶ್ಯಕವಾಗಿರುತ್ತದೆ ಈ ಜನನ ಮತ್ತು ಮರಣನ ಎಲ್ಲಿ ನೋಂದಾಯಿಸಬೇಕು ಅನ್ನೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಪುರಸಭೆಯಲ್ಲಿ ಮತ್ತು ನಗರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಜನನ ಮತ್ತು ಮರಣ ನೋಂದಣಾಧಿಕಾರಿಯ ಬಳಿ ಹೋಗಿ ನೋಂದಾಯಿಸಬೇಕಾಗುತ್ತೆ. ಜನನವಾದ ಒಂದು ತಿಂಗಳ ಒಳಗಾಗಿ ನೋಂದಣಾಧಿಕಾರಿಯ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತದೆ. ಈ ಜನನ ಮತ್ತು ಮರಣ ನೋಂದಣಿಯ ಬಗ್ಗೆ ಮಾಹಿತಿಯನ್ನ ಲಿಖಿತವಾಗಿ ಕೊಡಬಹುದು ಅಥವಾ ಮೌಖಿಕವಾಗಿ ಆದ್ರೂ ಕೊಡಬಹುದು. ನಿರ್ದಿಷ್ಟವಾದ ನಮೂನೆಯಲ್ಲಿ ಬರೆದು ಲಿಖಿತವಾಗಿ ಕೊಡಬಹುದು ಹಾಗೂ ಮೌಖಿಕವಾಗಿ ಕೊಡಬಹುದು. ಈ ಜನನ ಪ್ರಮಾಣ ಪತ್ರ ಅವಶ್ಯಕವಾಗಿರುತ್ತದೆ. ಏಕೆಂದರೆ ಈ ನೌಕರಿ ಪಡೆಯಲು ಅವಶ್ಯಕವಾಗಿರ್ತದೆ ಮತ್ತು ರೇಷನ್ ಕಾರ್ಡ್ ಪಡೆಯಲು ಅವಶ್ಯಕವಾಗಿರ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯು ಬೇರೆ ದೇಶಗಳಿಗೆ ಪಾಸ್ಪೋರ್ಟ್ ಅಥವಾ ಇನ್ನಿತರೆ ಸೌಲಭ್ಯಗಳನ್ನು ಪಡೆಯಲು ಅವಶ್ಯಕವಾಗಿ ಜನನ ಪ್ರಮಾಣ ಪತ್ರ ಅವಶ್ಯಕವಾಗಿರ್ತದೆ. ಅದೇ ರೀತಿ ಮರಣ ಪ್ರಮಾಣ ಪತ್ರವು ಸಹ ಅಷ್ಟೇ ಅವಶ್ಯಕವಾಗಿರ್ತದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಂತ ವ್ಯಕ್ತಿಯು ಸ್ಥಿರಾಸ್ತಿಗಳನ್ನು ಬಿಟ್ಟು ಮರಣ ಹೊಂದಿದಾಗ, ಅಂದ್ರೆ ಮನೆ ಅಥವಾ ಹೊಲ ಅಥವಾ ಇನ್ನಿತರ ಯಾವುದೇ ಸ್ಥಿರಾಸ್ತಿಗಳನ್ನು ಬಿಟ್ಟು ಮರಣ ಹೊಂದಿದಾಗ ಅವರ ವಾರಸುದಾರರಿಗೆ ಪೌತಿ ಅಥವಾ ಅವರ ವಾರಸುದಾರರಿಗೆ ಖಾತೆಯನ್ನು ಮಾಡಿಸಿಕೊಳ್ಳಲು ಅವಶ್ಯಕವಾಗಿ ಬೇಕಾಗಿರ್ತದೆ. ಆ ಮರಣ ಪ್ರಮಾಣ ಪತ್ರ ಇದ್ರೆ ಮಾತ್ರ ಅವರಿಗೆ ಆ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗುತ್ತೆ, ಇಲ್ಲಿದ್ರೆ ಆಗೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಯು ಮರಣ ಹೊಂದಿದಾಗ ಅವನ ಬ್ಯಾಂಕಿನ ಅಕೌಂಟ್ನಲ್ಲಿ ಹಣ ಇದ್ದಾಗ ಅವನ ಬಿಡಿಸಬೇಕಂದ್ರೆ ಆ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಅವಶ್ಯಕವಾಗಿ ಇರ್ತದೆ. ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವನ ಸ್ಥಿರ ಆಸ್ತಿಗಳು ಅಥವಾ ಇನ್ನಿತರ ಯಾವುದೇ ಆಸ್ತಿಗಳು ಬಿಟ್ಟೋದಂತ ಸಂದರ್ಭದಲ್ಲಿ ಅವನ ಕಾನೂನುಬದ್ಧ ವಾರಸುದಾರರಿಗೆ ಅದನ್ನು ಪಡಿಬೇಕಂದ್ರೆ ಅವನ ಮರಣ ಪ್ರಮಾಣ ಪತ್ರ ಅವಶ್ಯಕವಾಗಿ ಬೇಕಾಗಿರ್ತದೆ. ಅಂದ್ರೆ ಈ ಮರಣ ಪ್ರಮಾಣ ಪತ್ರ ಎಷ್ಟು ಅವಶ್ಯಕವಾಗಿರ್ತದೆಯೋ ಒಬ್ಬ ವ್ಯಕ್ತಿಗೆ ಇತ್ತೀಚಿನ ದಿನಗಳಲ್ಲಿ ಜನನ ಪ್ರಮಾಣ ಪತ್ರ ಅಷ್ಟೇ ಅವಶ್ಯಕವಾಗಿರ್ತದೆ. ಈಗ ಈ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಪೌತಿ ಅಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಹಿಂದೆ ಪೌತಿ ಆಧಾರದ ಮೇಲೆ ಖಾತೆ ಮಾಡ್ತಿದ್ರು. ಈಗ ಅವರ ಮರಣ ಹೊಂದಿದ ವ್ಯಕ್ತಿ ಹಾಗೂ ಖಾತೆ ಹೊಂದಿದಂತ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಇದ್ದಲ್ಲಿ ಮಾತ್ರ ಕಾನೂನುಬದ್ಧ ವಾರಸುದಾರರಿಗೆ ಖಾತೆ ಬದಲಾವಣೆಗೆ ಆಗಕ್ಕೆ ಅವಕಾಶ ಇರುತ್ತದೆ. ಇಲ್ಲಿ ಆ ಮರಣ ಪ್ರಮಾಣ ಪತ್ರನ ಕಾನೂನುಬದ್ಧವಾಗಿ ನೋಂದಾಯಿಸಿದ್ದ ಆದಲ್ಲಿ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಅಥವಾ ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಅಥವಾ ಪುರಸಭೆಯಲ್ಲಿ ಪಡೆಯಬಹುದು. ಅಲ್ಲಿ ನೋಂದಣಿ ಆಗದಿದ್ದ ಪಕ್ಷದಲ್ಲಿ ಅಲ್ಲಿಂದ ಆ ಕಚೇರಿಯಿಂದ ಅಲಭ್ಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸಂಬಂಧಪಟ್ಟಂತ ಜೆಎಚ್ಸಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಮರಣ ಪ್ರಮಾಣ ಪತ್ರವನ್ನು ಪಡೆದು ಖಾತೆ ಬದಲಾವಣೆಗೆ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಪಡೆಯಬಹುದು ಅಂತಂದು ಹೇಳಿ ಇಷ್ಟು ಹೇಳಿ ನನ್ನ ಮತ್ತು ಮುಗಿಸಿ. ಕಾನೂನು ಅರಿವು ನೆರವು ಈ ಒಂದು ಕಾರ್ಯಕ್ರಮದ ಏನು ಸಖೆ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಯನ್ನು ಆಡಿದಂಥ ಸನ್ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮಹೇಂದ್ರ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಖೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಶ್ರೀಮತಿ ಚೌಡಮ್ಮ ಹಾಲೇಶಪ್ಪ ಅವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಸರ್ಕಾರಿ ಅಭಿಯೋಜಕರಾದಂಥ ರೂಪಾ ಮೇಡಮ್ ಅವರೇ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎಚ್ ಬಸವರಾಜ್ ಅವರೇ, ಕಾರ್ಯದರ್ಶಿಯಾದಂಥ ಬಿ ತಿಪ್ಪೇಸ್ವಾಮಿ ಅವರೇ ಹಾಗೂ ಹಿರಿಯ ವಕೀಲರಾದಂಥ ವೈ ಹನುಮಂತಪ್ಪ ಅವರೇ, ಬಿ ಶರಣಪ್ಪ ವಕೀಲರವರೇ ಹಾಗೂ ಇದೇ ಗ್ರಾಮದ ಹಿರಿಯ ವಕೀಲರಾದಂಥ ಡಿ ಪ್ರಕಾಶ್ ವಕೀಲರೇ, ಓಂಕಾರಣ್ಣ ವಕೀಲರೇ ಹಾಗೂ ಇನ್ನೋರ್ವ ಹಿರಿಯ ವಕೀಲರಾದಂಥ ಪಿ ಸ್ವಾಮಿ ವಕೀಲರೇ ಹಾಗೂ ಇಲ್ಲಿ ಈಗ ತಾನೇ ಉಪನ್ಯಾಸ ನೆರವೇರಿಸಿದಂಥ ಮಲ್ಲಿಕಾರ್ಜುನ ವಕೀಲರೇ ಹಾಗೂ ಟಿ ವಿ ಕರಿಬಸ್ವಾಮಿ ವಕೀಲರೇ ಹಾಗೂ ಆಗಮಿಸಿದಂತೆ ಎಲ್ಲ ನಮ್ಮ ವಕೀಲ ಮಿತ್ರರೇ ಹಾಗೂ ಎಲ್ಲ ಸಖ್ಯ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ಸಖ್ಯ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರೇ, ಮಾಧ್ಯಮ ಮಿತ್ರರೇ,
ಹೀಗೆ ಮನುಷ್ಯರಿಗೆ ಕಾನೂನು ಎಷ್ಟೊಂದು ಅವಶ್ಯಕತೆ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ನಮಗೆ ಏನಾದರೂ ಒಂದು ಸ್ವಲ್ಪ ಶೀತ ಜಾಸ್ತಿ ಆದ್ರೆ ನಮ್ಮ ದೇಹಕ್ಕೆ ಏನು ಒಂದು ಅದಕ್ಕೆ ಕಂಟ್ರೋಲ್ ಮಾಡುವಂತ ಉಡುಪುಗಳನ್ನು ಧರಿಸಿಕೊಳ್ತೀವಿ ಆಗ ಏನಾಗುತ್ತೆ ಅಂದ್ರೆ ಆಗ ನಮ್ಮ ಆರೋಗ್ಯದ ವಿಚಾರ ನಮಗೆ ಯಾವ ರೀತಿ ಗೊತ್ತಾಗುತ್ತದೆಯೋ ಅದೇ ರೀತಿ ನಮಗೆ ಕಾನೂನಿನ ಅವಶ್ಯಕತೆಯೂ ಕೂಡ ಅಷ್ಟೇ ಇರುತ್ತದೆ ಯಾಕಂದ್ರೆ ನಮಗೆ ಕಾನೂನು ಅರಿವು ಅಂದ್ರೆ ಕಾನೂನಿನ ತಿಳುವಳಿಕೆ ಇಲ್ಲದೇನೆ ಅನೇಕ ಸಮಸ್ಯೆಗಳನ್ನ ನಾವೇ ತಗೆದುಕೊಳ್ತೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಉದಾಹರಣೆಗೆ ಏನು ಒಂದು ಎರಡು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ನಮಗೆ ಎಲ್ಲರ ಮನೆಯಲ್ಲಿ ಕೂಡ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ರೀತಿಯಾದಂತ ವಾಹನಗಳನ್ನು ಹೊಂದಿರುತ್ತೇವೆ ಉದಾಹರಣೆಗೆ ಬೈಕ್ ಇರಬಹುದು ಕಾರ್ ಇರಬಹುದು ಟ್ರ್ಯಾಕ್ಟರ್ ಇರಬಹುದು ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ವಾಹನ ಇದಾವೆ ಅಂದ್ರೆ ನಮ್ಮಲ್ಲಿ ಆ ವಾಹನದ ಮಾಲೀಕರು ಕಂಪಲ್ಸರಿ ಏನು ಆ ವಾಹನ ತೆಗೆದುಕೊಂಡ ತಕ್ಷಣನೇ ಆ ವಾಹನವನ್ನು ಚಲಾವಣೆ ಮಾಡೋದಕ್ಕೆ ನಾವು ಅತ್ಯವಶ್ಯಕವಾಗಿ ಏನು ಒಂದು ಡಿಎಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಬೇಕು ಅದೇನಾಗ್ತದೆ ಅಂದ್ರೆ ನಮಗೆ ಕೃಷಿಗೋ ಅಥವಾ ಅನಿವಾರ್ಯತೆಗೋ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಕಾರ್ ಇರ್ಬೋದು ನಾವು ಓಡ್ಕೊಂಡು ಹೋಗ್ತೀವಿ ಅದೃಷ್ಟನ ದುರದೃಷ್ಟನ ಏನಾರ ಸಣ್ಣ ಅನಾಹುತ ಆದ್ರೂ ಕೂಡ ಅವಾಗ ಪರಿಸ್ಥಿತಿ ನಿಮಗೆ ಸಾಮಾನ್ಯ ತಿಳಿದಂತರಿಗೆ ಗೊತ್ತಾಗಿರ್ಬೋದು ಅದರಿಂದ ನಾವು ಮೊದಲನೇದಾಗಿ ಯಾವುದೇ ಒಂದು ವಾಹನಗಳನ್ನು ತೆಗೆದುಕೊಂಡ ನಂತರ ಅದಕ್ಕೆ ನಾವು ನಮ್ಮ ಹೆಸರಿಗೆ ನೋಂದಣಿ ಮಾಡಿಸಿದ ತಕ್ಷಣವೇ ನಮ್ಮ ನಾವು ಏನನ್ನ ಚಲಿಸುವಂತ ವ್ಯಕ್ತಿ ಯಾರೇ ಆಗಿದ್ರು ಅದನ್ನ ನಾವು ಮೊದಲನೇದಾಗಿ ಏನು ಒಂದು ಡ್ರೈವಿಂಗ್ ಲೈಸೆನ್ಸ್ ನ ಪಡೆಯೋದನ್ನ ನಾವು ಮರಿಬಾರ್ದು ಅದೇ ರೀತಿ ಬೈಕ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಅದರಿಂದ ನಾವೇನು ಡ್ರೈವಿಂಗ್ ಲೈಸೆನ್ಸ್ ಐತೆ ನಮ್ದು ಗಾಡಿ ಐತೆ ಯಾಕೆ ಬೇಕಾಗಿ ಓಡ್ತಾಣ ಅನ್ನೋದಲ್ಲ ನಮ್ಮ ಹೆಸರಿಗೆ ಆ ಏನು ವಾಹನ ಇರುತ್ತೋ ಅದರ ಪ್ರತಿ ವರ್ಷದ ವಿಮೆಯನ್ನು ಕೂಡ ಕಟ್ಟಬೇಕಾಗ್ತದೆ ಯಾಕೆಂದ್ರೆ ಚೆನ್ನಾಗಿದ್ರೆ ಏನ ಸರಿ ಏನಾರ ಅದರಿಂದ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರರು ನೀವೇನಾರ ಇನ್ಸೂರೆನ್ಸ್ ಅಥವಾ ಮಾಡಿಸ್ತಾ ಇದ್ರೆ ಅದಕ್ಕೆ ಯಾರು ಓನರ್ ಆಗಿರ್ತಾರೋ ಅದಕ್ಕೆ ಪೂರ್ಣ ಜವಾಬ್ದಾರರಾಗ್ತದ್ರಿ ಅದರಿಂದ ಒಂದ್ ವೇಳೆ ಏನಾರ ಅಪಘಾತ ಆದ್ರೆ ಅದರ ಏನು ಅಪಘಾತ ಆದಂತ ವ್ಯಕ್ತಿಗೆ ಆಗುವಂತ ನಷ್ಟಕ್ಕೆ ಪೂರ್ಣ ಜವಾಬ್ದಾರಿ ನೀವು ಆಗಿರ್ತೀರಿ ಅದರಿಂದ ಅಂತಹ ಸಂದರ್ಭಗಳಲ್ಲಿ ಅಂತವಾಗಬಾರದು ಅನ್ನೋದಾದ್ರೆ ನಾವು ಮೊದಲನೇದಾಗಿ ಯಾವುದೇ ವಾಹನಗಳನ್ನ ತೆಗೆದುಕೊಂಡ್ರೆ ತೆಗೆದುಕೊಂಡ ನಂತರ ನಮ್ಮ ಹೆಸರಿಗೆ ಏನು ರಿಜಿಸ್ಟ್ರೇಷನ್ ಆದ ನಂತರ ನಾವು ಪ್ರತಿ ವರ್ಷ ಗಮನಿಸಬೇಕಾದದ್ದು ಒಂದು ನಾವು ಏನು ಅದಕ್ಕೆ ಇನ್ಶೂರೆನ್ಸ್ ಕಟ್ಟಂತ ವಿಚಾರ ಯಾಕಂದ್ರೆ ನಾವು ಯಾವ್ದೇ ಒಂದು ಹಬ್ಬ ಅಥವಾ ಜಾತ್ರೆ ಏನಾರ ಮಾಡ್ಬೇಕಂದ್ರೆ ಮುಂಜಾಗ್ರತವಾಗಿ ನಾವು ಕ್ರಮ ವಹಿಸ್ತೇವೆ ಏನು ಈ ಜಾತ್ರೆಗೆ ಇಷ್ಟು ಅಮೌಂಟ್ ಬೇಕು ಈ ಹಬ್ಬಕ್ಕೆ ಇಷ್ಟು ಬೇಕು ಅಂತ ಅದೇ ರೀತಿ ನಾವು ಒಂದು ವಾಹನ ಇಟ್ಕೊಂಡ್ರೆ ನಾವು ಮುಂದೆ ಮುಂಗಡವಾಗಿದೆ ಮುಂಚಿತವಾಗಿದೆ ಅದಕ್ಕೆ ನಾವು ಇಷ್ಟು ಅಮೌಂಟ್ ಅನ್ನ ಏನು ನಮ್ದು ಏನು ಪ್ರೀಮಿಯಂ ಅಮೌಂಟ್ ಇರುತ್ತೆ ಕಂತಿನ ಅಮೌಂಟ್ ಇರುತ್ತ ಅದನ್ನ ನಾವು ಇಟ್ಕೊಳ್ಳೋ ಒಂದು ಪ್ರಯತ್ನ ಮಾಡಬೇಕು ಅದು ಒಂದು ಜವಾಬ್ದಾರಿ ಆಗಿರುತ್ತೆ ಅದರಿಂದ ವಾಹನ ವಿಚಾರವಾಗಿ ಇಷ್ಟೇ ಬಂದು ಇಷ್ಟ ಆಗ್ತದೆ ಅದೇ ರೀತಿ ಏನು ಈ ದಿನ ಜನತಾ ನ್ಯಾಯಾಲಯದ ಮಹತ್ವದ ಬಗ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಜನತಾ ನ್ಯಾಯಾಲಯ ಅಂದ್ರೇನು ಇದು ಯಾಕೆ ಬಂತು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಇಂದಿನ ದಿನಗಳ ಮಾನಗಳಲ್ಲಿ ಯಾವುದೇ ಆದಂತ ಒಂದು ಏನು ನ್ಯಾಯಾಲಯಗಳು ಇರ್ಲಿಲ್ಲ ಅವಾಗ ಏನು ರಾಜ ಮಹಾರಾಜರ ಕಾಲದಲ್ಲಿ ಅವರೇ ರಾಜ ಮಹಾರಾಜರನ್ನೇ ತೀರ್ಮಾನ ಮಾಡ್ತಿದ್ರು ತದನಂತರ ಏನು ಅನೇಕ ಏನ್ ಧರ್ಮವನ್ನ ತ್ಯಜಿಸಿ ಆ ಧರ್ಮದ ಒಂದು ಆದಿಯಲ್ಲಿ ನಡೆದೇನೆ ಏನೋ ಒಂದು ಅಧರ್ಮದ ಆದಿಯಲ್ಲಿ ನಡೆಯುವಂತ ಇದಾದ್ಮೇಲೆ ಅದನ್ನ ಅಧರ್ಮದಿಂದ ಧರ್ಮದ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅನೇಕ ಕಾನೂನುಗಳು ಜಾರಿ ಬಂದದ್ವು ಅಂತಹ ಒಂದು ಕಾನೂನುಗಳು ಕೂಡ ಅನೇಕ ಆದ ನಂತರ ಈಗ ಅನೇಕ ಕಾನೂನುಗಳು ನಮ್ಮ ದೇಶದಲ್ಲಿ ಇದಾವೆ ಇಂತಹ ಕಾನೂನುಗಳ ಜೊತೆಗೆ ಏನು ಪ್ರಕರಣಗಳು ಕೂಡ ಯಥೇಚ್ಛ ಆಗ್ತಿದ್ದಾವೆ ಮೊದಲನೇದಾಗಿ ನಿಮಗೆ ಗೊತ್ತಿತ್ತು ಏನಾರ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು ಅಥವಾ ಯಾವುದೇ ಹಣಕಾಸಿನ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಯಾವುದರ ಆಸ್ತಿ ವಿಚಾರಗಳಾದ್ರೆ ಏನು ನೀವೇ ಆ ಅಣ್ಣ ತಮ್ಮಗಳಂತ ಆಗಿರ್ಬೋದು ಅಥವಾ ಊರನ್ನ ಯಜಮಾನರು ಕುತ್ಕೊಂಡೆ ಬಗೆಹರಿಸ್ತಿದ್ರಿ ಆದ್ರೆ ಈಗೇನಾಗಿದೆ ಅಂದ್ರೆ ಕೆಲವರು ಅಂತ ಬಗೆಹರಿಸಿದಂತ ವಿಚಾರಗಳು ಇದ್ರೂ ಸಹ ನಾನೇನ್ ಕಮ್ಮಿ ನೀನೇನ್ ಕಮ್ಮಿ ಅಂತಂದೇಳಿ ಕೋರ್ಟ್ಗೆ ಹೋಗೋದು ಸಹಜ ಆಗಿದೆ ಯಾಕಂದ್ರೆ ಇದು ಯಾಕಾಗಿದೆ ಅಂದ್ರೆ ಪ್ರತಿಷ್ಠೆ ಅದ್ ಬಗೆಹರಿಯೋದು ಇಲ್ಲೇ ಬಗೆಹರಿಸಂತ ಗೊತ್ತಿದ್ರು ಕೂಡ ಏನ್ ನಾನೇನು ಅವ್ರಿಗೆ ಕಡಿಮೆ ಅವ್ರನ್ನ ಕರ್ಕೊಂಡು ಹೋಗಿ ನಾನು ಇನ್ನೊಬ್ಬರು ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ವಿಚಾರ ಪ್ರತಿಷ್ಠೆಯಿಂದಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಇಂತಹ ಒಂದು ಪ್ರಕರಣಗಳನ್ನ
ಹೆಚ್ಚೆಚ್ಚು ಆಗಿ ಏನು ನಮ್ಮ ಜನಸಂಬಂಧರಿಗೆ ಆರ್ಥಿಕ ಹೊರೆ ಆಗ್ತಿದೆ ಅಂತ ಒಂದು ಆರ್ಥಿಕ ಹೊರೆಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂತ ಒಂದು ಪ್ರಕರಣಗಳನ್ನ ಶೀಘ್ರದ ಇತ್ಯರ್ಥಪಡಿಸಬೇಕು ಅದೇ ರೀತಿ ಇದೇನು ಹೊರೆ ಆಗಬಾರದು ಸಾರ್ವಜನಿಕರನ್ನು ಉದ್ದೇಶದಿಂದ ಒಂದು ರಾಜಿ ಸಂಧಾನದ ಮೂಲಕ ನೆರವೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಜನತಾ ನ್ಯಾಯಾಲಯವನ್ನು ಒಂದು ಸ್ಥಾಪನೆ ಮಾಡಿದೆ ಏಕೆಂದ್ರೆ ಏನು ಈ ಜನತಾ ನ್ಯಾಯಾಲಯದ ಉದ್ದೇಶ ಏನಂದ್ರೆ ನಿಮ್ಮವೇನು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಪಡಿಸಿದ್ರೆ ಅಂತಹ ಪ್ರಕರಣಗಳನ್ನ ಶೀಘ್ರವಾಗಿ ವಿಲೇವಾರಿ ಮಾಡಬೇಕು ಅದೇ ರೀತಿ ಅಂತ ಒಂದು ಏನು ಪ್ರಕರಣಗಳು ಇರ್ತಾವೋ ಅಂತ ಒಂದು ಕೇಸ್ಗಳನ್ನ ಏನು ಒಂದು ಸಲ ರಾಜ್ಯ ಮೂಲಕ ಜನತಾ ನ್ಯಾಯಾಲಯದಲ್ಲಿ ಬಗೆಹರಿಸಿದ್ರೆ ಅದು ಅಂತಿಮವಾಗಿರುತ್ತದೆ ಆ ಅಂತ ಒಂದು ಪ್ರಕರಣಗಳನ್ನ ಏನು ರಾಜ್ಯ ಸಂಧಾನದ ಮೂಲಕ ಜನತಾ ನ್ಯಾಯಾಲಯದಲ್ಲಿ ಬಗೆಹರಿಸಿದ್ರೆ ಆ ನ್ಯಾಯಾಲಯದ ತೀರ್ಪಿನ ಏನು ಒಂದು ಆದೇಶ ಆಗಿರುತ್ತೋ ಆ ಆದೇಶದ ಮೇಲೆ ಯಾವುದೇ ಮೇಲ್ಮನವಿ ಇರಲ್ಲ ಅಂದ್ರೆ ಮುಂದಿನ ಕೋರ್ಟ್ಗಳಿಗೆ ಹೋಗುವಂತ ಅವಶ್ಯಕತೆ ಇರಲ್ಲ ಅದು ಅಂದ್ರೆ ಅಲ್ಲಿಗೆನೆ ಬಗೆಹರಿದಂಗೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಏನು ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯತಿ ಒಂದ್ಸಲ ತೀರ್ಮಾನ ಆದ್ರೆ ಬಗೆಹರಿತು ಅನ್ನಂಗೆ ಲೆಕ್ಕದಾಗೆ ಅಲ್ಲಿ ಜನತಾ ನ್ಯಾಯಾಲಯದಲ್ಲೂ ಕೂಡ ಅದೇ ರೀತಿಯ ಒಂದು ಏನು ಆ ಪ್ರಕರಣ ಇರ್ತಾದ ನಂತರ ಯಾವುದೇ ರೀತಿಯಾದಂತ ಒಂದು ಮೇಲ್ಮನವಿ ಇರಲ್ಲ ಅಂತ ಒಂದು ನ್ಯಾಯಾಲಯವೂ ಕೂಡ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಇಷ್ಟು ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರಿಗೂ ಹಾಗೂ ನಮ್ಮ ಸಖ್ಯ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ